ಜನಶಕ್ತಿ ವೇದಿಕೆ ಹಾಗೂ ಸಮಾನ ಮನಸ್ಕ ಸಂಘಟನೆಗಳು ಭ್ರಷ್ಟಾಚಾರ, ಬೆಲೆ ಏರಿಕೆ, ನಿರುದ್ಯೋಗ, ಖಾಸಗೀಕರಣ ಖಂಡಿಸಿ ಹಮ್ಮಿಕೊಂಡಿರುವ ಜನಜಾಗೃತಿ ಬೃಹತ್ ಪಾದಯಾತ್ರೆಗೆ ಕಾರವಾರದಲ್ಲಿ ಚಾಲನೆ ನೀಡಲಾಯಿತು. ಕಾರವಾರದ ನಗರಸಭೆಯ ಉದ್ಯಾನವನದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ರಾಮಕೃಷ್ಣಾಶ್ರಮದ ಭವೇಶಾನಂದ ಸ್ವಾಮೀಜಿ ಪಾದಯಾತ್ರೆಗೆ ಚಾಲನೆ ನೀಡಿದರು. ಮಹಾತ್ಮ ಗಾಂಧಿ ಮೂರ್ತಿ ಎದುರಿನಿಂದ ಪ್ರಾರಂಭವಾದ ಪಾದಯಾತ್ರೆಯು ರಾಷ್ಟೀಯ ಹೆದ್ದಾರಿ ಬೆಣಗ, ಅರಗ, ಅಮದಳ್ಳಿ, ಚಿಂಡಿಯ ಮಾರ್ಗವಾಗಿ ಅವರಸಾದಲ್ಲಿ ವಸತಿಗಾಗಿ ತಂಗಿತ್ತು. ಈ ಬಗ್ಗೆ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯ್ಕ ಮಾತನಾಡಿ, ಇಂದು ಎಲ್ಲಾ ಕ್ಷೇತ್ರದಲ್ಲಿಯೂ ಭ್ರಷ್ಟಾಚಾರ ಮಿತಿಮೀರಿ ನಡೆಯುತ್ತಿದೆ. ಕಾರವಾರ ಅಂಕೋಲ ಕ್ಷೇತ್ರದಲ್ಲಿಯೂ ವ್ಯಾಪಕ ಭ್ರಷ್ಟಾಚಾರ ಇರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಬೀದಿಗಿಳಿಯುವ ಪರಿಸ್ಥಿತಿ ಬಂದಿದೆ. ಈ ಮೂಲಕ ಜನರಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸಿ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ಮುಕ್ತ ಜನಪ್ರತಿನಿಧಿಗಳನ್ನು ಆರಿಸಲು ಪಣ ತೊಡುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯವಾಗದೇ ಇದ್ದರೂ ಕೂಡ ತಡೆಗಟ್ಟುವ ನಿಟ್ಟಿನಲ್ಲಿ ಹೋರಾಟ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಇವತ್ತು ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ನಾವು ಅನೇಕ ಹೋರಾಟಗಳನ್ನು ಸಹಿತ ಮಾಡಿದ್ವಿ, ಎಚ್ಚರಿಕೆಯನ್ನು ಕೊಟ್ಟಿವಿ. ಆದಾಗ್ಯೂ ಸಹಿತ ಯಾರೂ ಈ ಭ್ರಷ್ಟಾಚಾರದಿಂದ ಹೊರಗೆ ಬರಲಿಕ್ಕೆ ತಯಾರಿಲ್ಲ, ಮತ್ತು ಭ್ರಷ್ಟಾಚಾರ ಮಾಡೋದರಲ್ಲೇ ತೊಡಗಿದ್ದಾರೆ, ಮತ್ತು ಹೆಚ್ಚು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಇಲ್ಲಿಂದ ವಿಧಾನಸೌಧದವರೆಗೂ ಭ್ರಷ್ಟಾಚಾರ ಹಬ್ಬಿಕೊಂಡಿದೆ. 10% ಇದ್ದದ್ದು 40-50 ಹೀಗೆ ಬೇಕಾಬಿಟ್ಟಿಯಾಗಿ ಹೋಗಿದೆ. ಸರ್ಕಾರ ಒಂದು ಆದೇಶಕ್ಕೆ ಸರ್ಕಾರ ಆದೇಶ ಮಾಡ್ತದೆ, ಆದೇಶ ಅವನ್ನು ಪಾಲಿಸಲಿಕ್ಕೆ ಅಧಿಕಾರಿಗಳು ಆದೇಶವನ್ನು ಪಾಲಿಸುವುದಿಲ್ಲ. ಇಂಥವೆಲ್ಲ ವ್ಯವಸ್ಥೆ ಮಧ್ಯದಲ್ಲಿ ನಾವಿದ್ದೇವೆ. ಇದಕ್ಕೆ ಜನಜಾಗೃತಿ ಮೂಡಿಸಲಿಕ್ಕೆ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ, ನಾವು ಪಾದಯಾತ್ರೆ ಮಾಡಿ ಜನಜಾಗೃತಿಯನ್ನು ಮೂಡಿಸಬೇಕು. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಆಯ್ಕೆ ಮಾಡುವವರು ಚೆನ್ನಾಗಿರಬೇಕು, ಭ್ರಷ್ಟಾಚಾರ ರಹಿತವಾದ ಒಂದು ಆಡಳಿತ ಕೊಡುವಂಥವ್ರು ಬರಬೇಕು. ಇವತ್ತಿನ ದಿವಸ ಭ್ರಷ್ಟಾಚಾರ ರಹಿತ ಆಡಳಿತ ನಾವು ಕಾಣಲಿಕ್ಕೆ ಸಾಧ್ಯವೇ ಅಂತ ಹೇಳೋ ಮಟ್ಟಕ್ಕೆ ನಾವು ಮುಟ್ಟಿದ್ದೇವೆ. ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರು ಒಂದು ನಿಯಂತ್ರಣನಾದರೂ ಮಾಡುವ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ನಾವು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು March 19 ಅವರಸಾದಿಂದ ಬೆಳಿಗ್ಗೆ 8:30 ಪಾದಯಾತ್ರೆ ಮುಂದುವರಿದು ದಂಡೆಭಾಗ, ಬೊಗ್ರಿಗದ್ದೆ, ಬೇಲೆಕೇರಿ, ಬಾವಿಕೇರಿ, ಬಡಗೇರಿ, ಕೇಣಿ ಮಾರ್ಗವಾಗಿ ಮಧ್ಯಾಹ್ನ 2:30 ಅಂಕೋಲ ಶಾಂತದುರ್ಗ ದೇವಸ್ಥಾನ ತಲುಪಲಿದೆ. ಅಲ್ಲಿ ಅಂಕುಲಿಗರ ಸೇರುವಿಕೆಯಿಂದ ಮತ್ತು ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ ಹೆಗಡೆ ಮತ್ತು ಪದ್ಮಶ್ರೀಗಳಾದ ಸುಕ್ರಿಗೌಡ, ತುಳಸಿಗೌಡರ ಪಾಲ್ಗೊಳ್ಳುವಿಕೆಯಲ್ಲಿ ಮುಂದುವರೆದ ಪಾದಯಾತ್ರೆ ಸತ್ಯಾಗ್ರಹ ಸ್ಮಾರಕ ಭವನದಲ್ಲಿ ಬೃಹತ್ ಸಭೆಯಾಗಿ ಮಾರ್ಪಡಲಿದ್ದು, ಅಲ್ಲಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂತೋಷ ಹೆಗಡೆ ಅವರು ಪಾಲ್ಗೊಳ್ಳಲಿದ್ದಾರೆ. ಇದು ಯಾವುದೇ ಪಕ್ಷದ ಪರ ಅಲ್ಲ, ಪಕ್ಷದ ವಿರೋಧವಲ್ಲ. ಇದು ಜನಜಾಗೃತಿಗಾಗಿ ಜನಪರವಾದಂಥ ಎಲ್ಲ ಈ ಪ್ರಗತಿಪರವಾದಂಥ ಸಂಘಟನೆಗಳು ಸೇರಿ ಮಾಡುವಂಥ ಒಂದು ಪಾದಯಾತ್ರೆ. ಇದರಲ್ಲಿ ನಾವು ಕಾರವಾರದಿಂದ ಈಗ ಹೊರಟಿದ್ದೇವೆ. ಬಿಣಗಾದಲ್ಲಿ ಜನ ಸೇರ್ತಾರೆ, ಅರಗಾದಲ್ಲಿ ಸೇರ್ತಾರೆ, ಅಮದಳ್ಳಿಯಲ್ಲಿ ಸೇರ್ತಾರೆ, ಚಂಡ್ಯಾದಲ್ಲಿ ಹೀಗೆ ಅಲ್ಲಿ ಜನ ಕಾಯ್ತಾ ಇದ್ದಾರೆ. ಜನ ಸೇರಿಕೊಂಡು ದೊಡ್ಡ ಬೃಹತ್ ಮೆರವಣಿಗೆಯಾಗಿ ನಾವು ಇವತ್ತು ಅವರ್ಸಾದಲ್ಲಿ ತಂಗುತ್ತೇವೆ. ಆನಂತರ ನಾಳೆ ಬೆಳಗ್ಗೆ ಅಲ್ಲಿಂದ ಮತ್ತೆ ಬೇಲಿಕೇರಿ, ಬಾವಿಕೇರಿ, ಕೇಣಿ ಈ ಮೂಲಕವಾಗಿ, ಬೊಗ್ರಿಗದ್ದೆ ಈ ಮೂಲಕವಾಗಿ ಅಂಕೋಲ ತಲುಪ್ತೇವೆ. ಅಂಕೋಲದಲ್ಲಿ ಸಂತೋಷ ಹೆಗಡೆ ಅವರು ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಪದ್ಮಶ್ರೀಗಳಾದ ಸುಕ್ರಜ್ಜಿ, ತುಳಸಿ ಈ ಗೌಡ ಅವರು ಸೇರಿಕೊಳ್ತಾರೆ. ಬೇರೆ ಬೇರೆ ಸಂಘಟನೆಗಳು ಸೇರಿಕೊಳ್ತಾರೆ. ಅವರೆಲ್ಲ ಬೃಹತ್ತವಾಗಿ ಒಂದು ಸಭೆಯನ್ನು ಸತ್ಯಾಗ್ರಹ ಸ್ಮಾರಕ ಭವನದಲ್ಲಿ ನಾಳೆ 4 ಗಂಟೆಗೆ ಸಂತೋಷ ಹೆಗಡೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅದನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.